can accept or you can reject. ಅದು ಇಲ್ಲೇ ಇರ್ಕ ಕಾನೂನಲ್ಲಿ ಇಲ್ಲಿ ನೋಡಿ ಓದಿ ಹೇಳ್ತೀರಿ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ ನೀವೆಲ್ಲ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿ ಇಲ್ಲ ಇಲ್ಲ ಸರ್ ಒಂದು ಕೊನೆ ಇಲ್ಲ ಇಲ್ಲ ಓದ್ತೀರಿ ಕಾನೂನು ಓದ್ತೀರಿ ತಿಳ್ಕೊಳ್ಳಿ ಈಗ ಕೊನೆ ಕೊನೆ ಅವಾಯ್ಡ್ ದಟ್ ಮಾನ್ಯ ಅಧ್ಯಕ್ಷ ಅಲ್ಲ ಸರ್ ಒಂದೇ ಒಂದು ಸೆಂಟೆನ್ಸ್ ದೇರ್ ಇಸ್ ನೋ ಅದರ್ ವೇ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್ ತಾವು ಆಯ್ತಪ್ಪ ಎಲೆಕ್ಷನ್ ನಿಂತು ಜನ ಹೇಳೋತಿಗೆ ಇಲ್ಲಿ ಬಂದವರೇ ಬೇರೆ ಪಾರ್ಟಿಗೆ ಹೋಗಕ್ಕೆ ಬೇರೆ ಪಾರ್ಟಿಗೆ ಹೋಗಿದ್ದೆ ಎಲೆಕ್ಷನ್ ಏನೇನಾಯ್ತು ಹೆಂಗಾಯ್ತು ಅದನ್ನು ಚರ್ಚೆ ಆಗ್ಲಿಬೇಕೀಗ ಒಂದೇ ಸೆಕೆಂಡ್ ಸರ್ ನಿಮ್ ಒಂದೇ ಸೆಕೆಂಡು ಅಂತ ಅನ್ಸ್ಕೊಂಡ್ರೆ ಈಗ ಅಧ್ಯಕ್ಷ ಅಧ್ಯಕ್ಷರೇಪ್ಪ ನಿಮ್ಷ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇರ್ತಕ್ಕಂತ ಅದು ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ ಅಧ್ಯಕ್ಷ ಆದ್ರೆ ಸ್ಪೀಕರ್ ಪೋಸ್ಟ್ ಗೌರವಾನ್ವಿತ ಪೋಸ್ಟ್ ಅದು ರಿವೋಕ ಇದಲ್ಲ ಏನು ಉದ್ರೇಕಗೊಳಿಸ್ತಕ್ಕಂಥದ್ದಲ್ಲ ಹಿಂದೆ ನಾವು ಹೊರಗಡೆ ಇದ್ದಂಥ ಸಮಯದಲ್ಲಿ ಸ್ಪೀಕರ್ ಜಾಗದಲ್ಲಿ ಕುಂತಿದ್ದಂಥವ್ರು ಏನೆಲ್ಲನೂ ಏನು ಎತ್ಕಟ್ಟಿದ್ದಾರೆ ಏನ್ ಮಾತಾಡ್ಸಿದ್ರೆ ಐ ಕಾಂಟ್ ಸ್ಪೀಕ್ ಲೈಕ್ ದಿಸ್ ಅವಕಾಶ ಅವ್ರ ಆದೇಶ ಎಲ್ಲ ಒಪ್ತೀವಿ ಸರ್ ಈಗ ಆದ್ರೆ ಆ ಜಾಗದಲ್ಲಿ ಕುಳಿತುಕೊಂಡು ಕೂತ್ಕೊಳ್ಳಿ ಅವ್ರ ಆ ಜಾಗದಲ್ಲಿ ಆಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಮಾತಾಡಿ ಜಾಗದಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡತಕ್ಕಂಥದ್ದಲ್ಲ ಈಗ ನೀವೆಲ್ಲ ಮಾಡ್ತಕ್ಕಂಥದ್ದಲ್ಲ ಆಮೇಲೆ ಅವಕಾಶ ಕೊಡ್ತೀನಿ ಆಮೇಲೆ ಮಾತಾಡ್ಬೋದು ಆಮೇಲೆ ಸರ್ ನೋಡಿ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನಾನು ಕಂಪ್ಲೀಟ್ ಮಾಡೋವ್ರಿಗೆ ಅವಕಾಶ ಕೊಡಬೇಕು ಅವ್ರು ಏನಾದ್ರು ಹೇಳೋದಿದ್ರೆ ನಾನು ಮಾತಾಡಿದ ಮೇಲೆ ಹೇಳಲಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ರು ಆದರೂ ಕೂಡ ಮಧ್ಯೆ ಒಬ್ಬರು ಏನಾದ್ರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಬೇಕು ಐ ಅಂಡರ್ಸ್ಟ್ಯಾಂಡ್ ಪಾಯಿಂಟ್ ಆಫ್ ಆರ್ಡರ್ ಬೊಮ್ಮಾಯ ಬಸವರಾಜ ಬೊಮ್ಮಾಯಿ ಅವರು ಮಾಡೋದು ಇವರು ಇವರು ಯಾರು ನಮ್ಮ ಒಂದ್ ನಿಮಿಷ ಸುರೇಶ್ ಕುಮಾರ್ ಮಾಡೋದು ಇಲ್ಲ ಇಲ್ಲ ಒಂದ್ ನಿಮಿಷ ಸರ್ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷ ನಾಯಕರ ನಿಮ್ಗೆ ಒಂದ್ ನಿಮಿಷ ಮಾಡ್ತೇನೆ ನಿಮಗೊಂದು ರಿಕ್ಷಾ ನಿಮ್ಸ್ ಒಂದೇ ನೀವು ಮಾತಾಡ್ತಾ ಕೇಳಿ ಸರ್ ದಯಮಾಡಿ ನಿಮಿಷ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಿದ್ದಾರೆ ಈಗ ಅವ್ರು ಎಷ್ಟೊತ್ತು ಮಾತಾಡಬೇಕು ಕೊಟ್ಬಿಡಿ ಅವ್ರಿಗೆ ಆಮೇಲೆ ನಿಮ್ಮ ಹತ್ರ ವಿನಂತಿ ನೀವು ಮಾತಾಡ್ರಿ ನೀವು ಮಾತಾಡ್ತಾ ಸ್ಪೀಕರ್ ಮಾಡಿರೋ ತೀರ್ಮಾನಗಳನ್ನ ಮತ್ತೆ ಈ ಚರ್ಚೆ ಈ ಸಭೆನಲ್ಲಿ ಚರ್ಚೆ ಮಾಡೋ ಪರಿಸ್ಥಿತಿನ ದಯಮಾಡಿ ನಿರ್ಮಾಣ ಮಾಡಬೇಡಿ ಅಂತ ಕೇಳ್ತಿದ್ದೀನಿ ಅದನ್ನ ಮೀರ್ ಮಾತಾಡಿ ನೀವು ಒಂದ್ ವಿಷಯನ ಸ್ಪೀಕರ್ ಹಂಗೆ ಹಿಂಗೆ ಅಂತ ನೀವು ಚರ್ಚೆಗೆ ತಗೊಂಡ್ರೆ ಇಟ್ ಈಸ್ ಆರ್ಬಿಟರ್ಬಲ್ ನೀವು ಇಲ್ಲಿ ಚರ್ಚೆಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿರೋದು ನೀವೇನು ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರಿ ಪ್ಲೀಸ್ ಕನ್ಫೈನ್ ಟು ದಟ್ ಆಗ ಇಲ್ಲ ಸ್ಪೀಕರ್ ಆಗ ಮಾಡಬೇಕಾಗಿತ್ತು ಈಗ ಮಾಡಬೇಕಿತ್ತು ಅವ್ರ ವ್ಯಾಪ್ತಿ ಎಲ್ಲ ವೈ ಆರ್ ಯು ಗೋಯಿಂಗ್ ಟು ದಿ ಮೆರಿಟ್ ಆಫ್ ದಿ ಸ್ಪೀಕರ್ಸ್ ಡಿಸಿಷನ್ ಈ ಸೋಲ್ ಈಗ ನಾನು ನಾವು ಒಪ್ತಾ ಇದ್ದೀವಿ ಅವ್ರು ಹಾಕಿದ ತೀರ್ಮಾನ ಈ ಸಭೆಯಲ್ಲಿ ಚರ್ಚೆ ಮಾಡಕ್ ನಮ್ಗೆ ಇರಲಿಲ್ಲ ಅಧಿಕಾರ ಕೋರ್ಟ್ಗೆ ಹೋಗಿದ್ದೀವಿ ನೀವು ಯು ಆರ್ ಓಪನಿಂಗ್ ದಿ ಗೇಟ್ಸ್ ಫಾರ್ ದಟ್ ತಲೆಯಲ್ಲಿರಲಿ ಈಗ ಆಯ್ತು ಇನ್ನು ಮಧ್ಯದಲ್ಲಿ ಏನು ಹೇಳಲ್ವಲ್ಲ ಸಾಕು ಬಿಡು ಇನ್ನು ಎಷ್ಟು ಬೇಕಾದ್ರೂ ಮಾತಾಡ್ಬಿಡಿ ಅಂತೀವಿ ನಾನು ನಾನು ಕೂತ್ಕೋತೀನಿ ಆಮೇಲೆ ನಾನು ಮಾತಾಡ್ತೀನಿ ಆಗ್ಬೋದಾ ಮನೆ ಅಧ್ಯಕ್ಷರೇ ಹೇಳಿ ಹೇಳಿ ಮಾತಾಡಿ ಲೆಟ್ ಅಸ್ ಕಮ್ ಟು ಎನ್ ಅಗ್ರಿಮೆಂಟ್ ಅವ್ರು ಯಾರ್ಯಾರು ಮಾತಾಡ್ಬೇಕು ಎಲ್ಲ ಮಾತಾಡ್ಬಿಡಲಿ ಆಮೇಲೆ ನಾನು ಮಾತಾಡ್ತೀನಿ ಆಮೇಲೂ ಕೊಡಿ ಅವ್ರಿಗೆ ಆಪರ್ಚುನಿಟಿನ ಮಾತಾಡೋಕ್ಕೆ ನಾನು ಮಾತಾಡಿದ ಮೇಲೆ ಇದಕ್ಕಿಂತ ಇನ್ನೇನು ಹೇಳಬೇಕು ಮನೆ ಅಧ್ಯಕ್ಷರೇ ಆರ್ಟಿಕಲ್ 190 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಮೆಂಬರ್ ಟು ಐ ಮೀನ್
ಅವರಿಗೆ ರಾಜೀನಾಮೆ ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಏನು ಹೇಳ್ತದೆ ಅಂತಂದರೆ, ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಆ ಪೋರ್ಷನ್ ಇದೆಯಲ್ಲ ರೆಸಿಗ್ನೇಷನ್ ಹೇಳಿರೋ ಪೋರ್ಷನ್ನ ರೆಫರ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು. ಈಗ ರೆಸಿಗ್ನೇಷನ್ ಡಿಸ್ಕ್ವಾಲಿಫಿಕೇಶನ್ ದಟ್ ಈಸ್ ಡಿಫ್ರೆಂಟ್. ಈಗ ಪ್ರಿವಿಲೇಜ್ ಏನ್ ಹೇಳಿ, ವಾಟ್ ಪ್ರಿವಿಲೇಜ್ ಹ್ಯಾಸ್ ಬಿನ್ ಬ್ರೀಚ್, ಅದು ಅಷ್ಟಕ್ಕೆ ಬನ್ನಿ ನೀವು, ಅಷ್ಟು ಸೀಮಿತ ಬರ್ತಾ ಇದ್ದೀನಿ ದಯವಿಟ್ಟು, ಅಷ್ಟು ಸೀಮಿತ ಕೂತ್ಗಳು ಅದಕ್ಕೆ ಆರ್ಟಿಕಲ್ 191 ಅದೆಲ್ಲ ಎಲ್ಲ ಗೊತ್ತಿರೋದೆ ವಿಚಾರ. ಈಗ ಬ್ರೀಚ್ ಆಫ್ ಪ್ರಿವಿಲೇಜ್ ಏನಾಗಿದೆ, ಯಾರ ಹಕ್ಕು ಯಾವ ರೀತಿ ಚ್ಯುತಿ, ಅದನ್ನ ದಯವಿಟ್ಟು ಹೇಳಿ. ಈಗ ಎಲ್ಲ ಗೊತ್ತಿರೋದೆ ಗೊತ್ತಿರೋದೇ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಬೇಕು ನೋಡ್ರಿ. ಐ ಆಮ್ ನಾಟ್ ಟು ಸೀ, ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ ದಿ ಸ್ಪೀಕರ್ ಅವ್ರು ರೆಫರ್ ಮಾಡಿರೋದು, ನಾನಲ್ಲ, ದಿ ಸ್ಪೀಕರ್ ಸುಪ್ರೀಂ ಕೋರ್ಟ್ ಆದೇಶನೇ ರೆಫರ್ ಮಾಡಿರೋದು. ಸುಪ್ರೀಂ ಕೋರ್ಟ್ನವರು ಮೊನ್ನೆ ಜನವರಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ದಿ ಸ್ಪೀಕರ್ ಸ್ಕೋಪ್ ಆಫ್ ಎಂಕ್ವೈರಿ ವಿತ್ ರೆಸ್ಪೆಕ್ಟ್ ಟು ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್. ಯಾರು ಹೇಳಿರೋದಪ್ಪ ಇದು? ಅದೇ ಸರಿ, ಯಾರು ಹೇಳದ್ದು ಹೇಳ್ರಿ, ಯಾರು ಹೇಳದ್ದು ಅಂತ? ಮಿಸ್ಟರ್ ಸುಧಾಕರ್, ಸುಪ್ರೀಂ ಕೋರ್ಟ್ ಇಂದ ನೀವು ಹೇಳಿದ್ದೀರಿ, ಕರೆಕ್ಟಾ? ಅಡ್ಮಿಟೆಡ್? ದೆನ್ ವೈ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಿ ಸ್ಪೀಕರ್ ಸ್ಕೋಪ್ ಆಫ್ ಎಂಕ್ವೈರಿ ವಿತ್ ರೆಸ್ಪೆಕ್ಟ್ ಟು ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಆಫ್ ರೆಸಿಗ್ನೇಷನ್. ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್, ಮೆಂಬರ್ ಆಫ್ ದಿ ಲೆಜಿಸ್ಲೇಚರ್ ಲಿಮಿಟೆಡ್ ಟು ಎಕ್ಸಾಮಿನ್ ಜಡ್ಜ್ಮೆಂಟ್ ನಾನು ಉಲ್ಲೇಖ ಸರ್, ಉಲ್ಲೇಖ ಮಾಡಬಹುದು ಸರ್ ವಾಲಂಟರಿಲಿ ಸುಧಾಕರ್, ಅದನ್ನೇ ನಾನು ಉಲ್ಲೇಖ ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಬಹುದಾ ಮಾಡಬಾರದಾ ಸರ್? ಮಾಡಬಹುದು, ಬಿಕಾಸ್ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಮಾಡಬಹುದು. ಅಷ್ಟೇ ಸರ್, ನಾನು ಬಗ್ಗೆ ನಾನು ಮುಂದೆ ಹೋಗಿ, ಐ ಡು ನಾಟ್ ನೋ. ಸುಧಾಕರ್, ವಾಟ್ ಇಸ್ ಯುವರ್ ಅಬ್ಜೆಕ್ಷನ್? ನಾನು ಅದರ ಅರ್ಥೈಸ್ಲೂ ಇಲ್ಲ ಸರ್ ಅವತ್ತು. ವಾಟ್ ಇಸ್ ಯುವರ್ ಅಬ್ಜೆಕ್ಷನ್ ಟೆಲ್ ಮಿ. ತಮ್ಮ ಅಬ್ಜೆಕ್ಷನ್ ಸರ್, ನಂದಿಲ್ಲ ಅಬ್ಜೆಕ್ಷನ್, ಯುವರ್. ನೋ ನೋ, ನಾನು ಹೇಳಾಗ ಕೇಳ, ಆಮೇಲೆ ನಾನು ಅಷ್ಟು ಹೇಳೋದಕ್ಕೇನೆ ಅಬ್ಜೆಕ್ಟ್ ಮಾಡಿಬಿಟ್ರು. ಈಗ ರೈಸ್ ಮಾಡಿದ್ದೀವಿ ಅಲ್ವಾ ಸುಪ್ರೀಂ ಕೋರ್ಟ್? ಇಲ್ಲ ಇಲ್ಲ ಸರ್, ನಾನು ಅದನ್ನ ಅಷ್ಟೇ ಹೇಳಿದೆ, ಅಷ್ಟು ಹೇಳೋ ಅಷ್ಟೊತ್ತಿಗೆ ಗಲಾಟೆ ಆಗೋಯ್ತು. ನಾನು ಏನ್ ತಪ್ಪು ಮಾತಾಡಿದೆ ಅಂತ ನನಗೆ ಅರ್ಥ ಆಗಿಲ್ಲ. ರೆಫರ್ ಮಾಡಬಹುದು ಅಂತ ಹೇಳ್ತೀರಿ, ಆ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಮೆರಿಟ್ ಸಿ ಮೆರಿಟ್ ಅಲ್ರಿ. ಕೇಳಿ ಸ್ವಲ್ಪ, ನಾ ಇನ್ನು ಬಂದೆ, ನಾ ಇನ್ನು ಇದ್ದೀನಿ. ಅವ್ರೇನ್ ಕ್ವಶನ್ ಕೇಳಿದ್ರು? ಆಯ್ತು, ಈಗ ಹೇಳಿ, ಕೇಳಿ, ಅಬ್ಸರ್ವೇಷನ್ ಮಾಡಿ. ಆಯ್ತು ಆಯ್ತು, ನೋಡಿ, ಯಾಕೆ ಇದನ್ನು ಪ್ರಸ್ತಾಪ ಮಾಡದೆ ಅಂತ ಹೇಳ್ತೀನಿ ಅಂತಂದ್ರೆ, ಯಾಕೆ ನಾನು ಪ್ರಸ್ತಾಪ ಮಾಡದೆ ಅಂತಂದ್ರೆ, ಅವ್ರು ಮುಂದುವರಿತ ಏನ್ ಹೇಳಿದ್ದಾರೆ ಅಂತಂದ್ರೆ, ಅವ್ರು ಎಲ್ಲಿಂದ ಶುರು ಮಾಡ್ತಾರೆ, ಎಲ್ಲಿಂದ ಬಂದದ್ದು, ಇದು ಯಾಕೆ ಇದು ಉದ್ಭವ ಆಯಿತು ಅಂತಂದ್ರೆ, ಈ ಕರ್ನಾಟಕದ ಇತಿಹಾಸದಲ್ಲಿ ಈ ಪೀಠದಿಂದ ನಮಗೆ ಅನ್ಯಾಯವಾಗಿದೆ. ಯಾವ ಪೀಠದಿಂದ? ಸ್ಪೀಕರ್ ಪೀಠದಿಂದ. ಅವತ್ತು ಅಲಂಕರಿಸಿದ್ದವರು ಯಾರು ಪೀಠನ? ರಮೇಶ್ ಕುಮಾರ್ ಅವರು. ನಾಟ್ ಎಸ್ ರಮೇಶ್ ಕುಮಾರ್, ಈ ಸದನ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಅಲ್ಲಿ ಕುಳ್ಳಿಸಿತ್ತು. ಈ ಸದನ ಆಯ್ಕೆ ಮಾಡಿ ಅವ್ರನ್ನ ಕುಳ್ಳಿಸಿರೋದು. ಈ ಸ್ಥಾನದ ಘನತೆ ಗೌರವವನ್ನ ಎತ್ತಿಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಸದಸ್ಯರ ಜವಾಬ್ದಾರಿ. ನೀವ್ ಹೇಳ್ತಕ್ಕಂಥದ್ದು 100% ಗೌರವ ಇದ್ದದ್ದು, ನಾವೆಲ್ಲ ಸೆಲೆಕ್ಟ್ ಮಾಡಿದ್ದು ಸ್ಪೀಕರ್ಗೆ. ಬಟ್ ಸ್ಪೀಕರ್ ಪೋಸ್ಟ್ ಕುಂತ್ಕೊಂಡು ಒಬ್ಬ ಪಕ್ಷಾತೀತವಾಗಿ ಮಾಡಬೇಕು, ಪ್ರವೋಕ್ ಮಾಡಿದಂತದ್ದಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದಿರಲ್ಲ ಅದನ್ನ, ಇಲ್ಲ ಹೇಳದ್ದು ಈ ಸ್ಪೀಕರ್ ಈ ಜಾಗದಲ್ಲಿ ಕುಂತ್ಕೊಂಡು ಹೇಳ್ತಕ್ಕಂತ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಬೇಕು. ಸೋಮಶೇಖರ್ ಮಟ್ಟಿಗೆ ಸರಿ ಅಧ್ಯಕ್ಷ, ನಿಮ್ ಲಾಯರ್ ಹೇಳಿದ್ರೆ ಏನ್ರಿ ಎಷ್ಟು ಮಟ್ಟಿಗೆ ಸರಿ? ನಾನು ಅಧ್ಯಕ್ಷರೇ, ಅಧ್ಯಕ್ಷರದು ತೀರ್ಪು. ಇವ್ರು ಏನೇನು ಇಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇದಾರಲ್ಲ, ಆಲ್ ದೀಸ್ ಥಿಂಗ್ಸ್ ಆರ್ ರೈಸ್ಡ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಆಮೇಲೆ ಈ ಪೀಠಕ್ಕೆ ಹಂಗಂತ ಹೇಳಿ, ಪೀಠದಿಂದ ಅನ್ಯಾಯ ಆಗದೆ ಅಂತ ಹೇಳಿ ಇಲ್ಲ ಅದು. ಹಾ, ನಮ್ಮ ಜೀವನ ಹಾಳಾಗುತ್ತಿತ್ತು,
ನಮ್ಮ ಜೀವನ ಸರ್ ನಂಗೆ ಒಂದೇ ಹಾಳಾಗುತ್ತಿತ್ತು ಸರ್ ಒಂದೇ ಒಂದು ಅವರು ಸರ್ ಒಂದು ಅಲ್ಲ ನಂಗೆ ನಗು ಬರೋದು ಅವರು ಒಂದ್ಸಲ ಹೇಳಿದ್ರು ನೀವು ಅದನ್ನೇ ಹತ್ತು ಸಲ ಹೇಳ್ತಾ ಇದ್ದೀರಾ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಯು ಮಿಸ್ಟರ್ ಸೂರ್ ಅಲ್ಲ ಅವ್ರು ಹೇಳಿದ್ರು ಒಂದ್ಸಲ ಅದನ್ನೇ ಹತ್ತು ಸಲ ನೀವು ಹೇಳ್ತಾ ಇದ್ದೀರಾ ನಾನು ನಾನು ಬೇಕು ಅಂತ ಇಂಪ್ರೆಸ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ವಾಟ್ ಯು ವಾಂಟ್ ಮೈ ಇಂಟೆನ್ಷನ್ ಇಸ್ ಕ್ಲಿಯರ್ ಓಕೆ ನಾನು ಬರೀ ಇಂಪ್ರೆಸ್ ಆಗಿರೋದಷ್ಟೇ ಅಲ್ಲ ಪ್ರೆಸ್ ಆಗಿ ಹೋಗಿದ್ದೀನಿ ಈಗ ನೋಡಪ್ಪ ನನ್ನ ಸ್ಟೈಲ್ ಆಫ್ ಸಬ್ಮಿಟಿಂಗ್ ದಿಸ್ ದಿ ವೇ ಆಫ್ ಸಬ್ಮಿಟಿಂಗ್ ಬಿಫೋರ್ ದಿ ಸ್ಪೀಕರ್ ಆರ್ ದಿ ಕೋರ್ಟ್ ಯಾಕೆ ನನಗೇನಂತಂದ್ರೆ ನಾನು ಹೇಳೋದು ಅವ್ರಿಗೆ ಕನ್ವಿನ್ಸ್ ಆಯ್ತಾ ಇಲ್ವ ಅಂತ ಗೊತ್ತಾಗಬೇಕಲ್ಲ ನೀವು ಯಾವ ಥರ ಹೇಳ್ತೀರೋ ಗೊತ್ತಿಲ್ಲ ನನಗೆ ಮನೆ ಅಧ್ಯಕ್ಷರೇ ನಮ್ಮ ರಾಜಕೀಯ ಜೀವನ ಕೊನೆಯಾಗುತ್ತಿತ್ತು ರಾಜಕೀಯ ಷಡ್ಯಂತ್ರವನ್ನು ಮಾಡಿದರು ದಿಸ್ ಈಸ್ ಅಬ್ಜೆಕ್ಷನಬಲ್ ವಾಟ್ ಇಸ್ ದಿ ಇಂಟೆನ್ಷನ್ ಆಫ್ ಎ ಮೆಂಬರ್ ವಾಟ್ ಇಸ್ ದಿ ಇಂಟೆನ್ಷನ್ ಆಫ್ ಎ ಮೆಂಬರ್ ಆಸ್ ಎ ಸ್ಪೀಕರ್ ಈ ಪಾಸ್ಡ್ ದಿ ಆರ್ಡರ್ ವೇರ್ ಇಸ್ ದ ಕ್ವಶನ್ ಆಫ್ ಷಡ್ಯಂತ್ರ ಯಾರು ಷಡ್ಯಂತ್ರ ಮಾಡಿದವರು ಯಾರ ಮೇಲೆ ಷಡ್ಯಂತ್ರ ಯಾರಿಗೆ ಯಾರಿಗೋಸ್ಕರ ಷಡ್ಯಂತ್ರ ಯಾಕೆ ಮಾಡಿದ್ದಾರೆ ರೆಕಾರ್ಡ್ ಹೇಳಿ ಸರ್ ಸಾಕು ರೆಕಾರ್ಡ್ ಹೇಳಿ ಸರ್ ಯಾರು ಷಡ್ಯಂತ್ರ ಮಾಡಿದ್ರು ರೆಕಾರ್ಡ್ ಮೇಲೆ ಮಾಡೋದು ರೆಕಾರ್ಡ್ ಮೇಲೆ ಹೇಳಕ್ಕಲ್ಲ ಆಪ್ತಿ ರೆಕಾರ್ಡ್ ಮೇಲೆ ಹೇಳಕ್ಕಲ್ಲ ಮನೆ ಅಧ್ಯಕ್ಷರೇ ಇದು ಇದು ದಾಖಲಾತಿ ದಾಖಲಾತಿ ಒಪ್ಪಣಿ ಯಾಕ್ರಿ ಸುಮ್ನೆ ಮೈ ಮೇಲೆ ಎದ್ದೇಳ್ಬೇಡಿ ನಂಗೆ ಗೊತ್ತಿಲ್ಲ ಯಾಕೆ ಎದ್ದೇಳ್ತೀರಿ ಎಲ್ರು ಹೋಗಿಲ್ಲ ನೀವು ಹತ್ತು ಜನರು ಒಂದಾಗಿದ್ದೀರಿ ಅಂತ ಗೊತ್ತು ಯಾಕೆ ಪದೇ ಪ್ರದರ್ಶನ ಆಗ್ಬೇಕಾ ಹತ್ತು ಜನ ಒಂದಾಗಿದ್ದೀರಿ ಅಂತ ಗೊತ್ತಾಗಿದೆ ಯಾಕೆ ಪ್ರದರ್ಶನ ಮಾಡ್ತೀರಿ ಎಲ್ರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ವಾ ಬಿಡಿ ಮನೆ ಅಧ್ಯಕ್ಷರೇ ನನಗೇನಾಗುತ್ತೆ ಅಂದ್ರೆ ನಾನೇನೋ ಪರವಾಗಿಲ್ಲ ನಡೀತದೆ ಹಿಂಗೆ ಎದ್ದೆದ್ರೆ ಏನಪ್ಪ ಮಾತಾಡೋದಂಗೆ ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.